ಭೂತ ಭವ್ಯ ಭವತ್ ಪ್ರಭು ಭೂತ ನಿಜವಾಗಿ ಹೇಗಿರಬೇಕು ಭೂತ ಭವತ್ ಭವ್ಯ ಪ್ರಭು ಹೇಳಬೇಕಿತ್ತು ಅಲ್ವಾ ನಾಮೋಚ್ಚಾರಣೆಯಲ್ಲಿ ಆದಮೇಲೆ ಭವತ್ ಬರಬೇಕು ಭವತ್ ಆದಮೇಲೆ ಭವ್ಯ ಬರಬೇಕು ಇಲ್ಲಿ ಉಲ್ಟ ಭೂತ ಭವ್ಯ ಭವತ್ ಪ್ರಭು ಭೂತ ಮತ್ತು ಭವ್ಯ ಎರಡೂ ಕೂಡ ಭವತ್ನಲ್ಲಿ ಯಾರಿಗಿದೆಯೋ ಅವನೇ ಪ್ರಭು ಆದರೆ ಭಗವಂತನಿಗೆ ನೋಡಿ ಆ ಮಾರ್ಕಂಡೇಯರ ಕಥೆ ಹನ್ನೆರಡನೇ ಸ್ಕಂದದಲ್ಲಿ ಬರುವಾಗ ಆಗಿ ಹೋದ ಪ್ರಳಯ ಕಾಲವನ್ನು ಈಗ ವಿಷನ್ ತೆಗೆದು ವೀಡಿಯೋ ತೆಗೆದು ತೋರಿಸಿದ್ದಲ್ಲ ಆ ಕಾಲವನ್ನೇ ಇಲ್ಲಿಗೆ ತಂದು ತೋರಿಸ್ತಾನೆ ಅದು ಅವನು ಸೂಕ್ಷ್ಮವಾದ ಸಾಮರ್ಥ್ಯ ಅಂತ ಹೇಳ್ತಾರಲ್ಲಿ ಕಾಲವನ್ನು ಸೂಕ್ಷ್ಮಗೊಳಿಸಿ ಈ ಕಾಲದಲ್ಲಿ ಆದ ಕಾಲವನ್ನು ತೋರಿಸ್ತಾನೆ ಅಜಾಮಿಳನಿಗೆ ಏನು ಮಾಡಿದರೆ ಹೇಗಾಗುತ್ತೆ ಅಂತ ಮುಂದೆ ನಡೆಯುವುದನ್ನು ತೋರಿಸ್ತದೆ ನಿನ್ನ ನಾರಾಯಣ ನಾಮಸ್ಮರಣೆ ಭಗವಂತ ನಿನ್ನನ್ನು ಕರ್ಕೊಂಡು ಹೋಗೇ ಹೋಗ್ತಾನೆ ಅಂತ ಭರವಸೆ ತುಂಬುವ ಮುಂದಿನ ದೃಶ್ಯ ಅಂತೋರ್ತಾನೆ ಉದ್ದಾರ ಆದವನು ಅದರಿಂದಾಗಿ ಭಗವಂತನಿಗೆ ಭೂತ ಮತ್ತು ಭವ್ಯ ಭವತ್ನಲ್ಲಿದೆ ಅದರಿಂದ ಅವನಿಗೆ ಭಯವೂ ಇಲ್ಲ ಬಿಸಿ ಇಲ್ಲ ನಮ್ಗೆ ತಲೆಬಿಸಿ ಯಾಕೆಂದರೆ ಅಯ್ಯೋ ಹಾಗೆ ಆಗೋಯ್ತು ಚ ಹೀಗೆ ಮಾಡಿದರೆ ಚೆನ್ನಾಗಿತ್ತು ಅಂತ ಒಂದು ನಾಳೆ ಹೀಗೆಲ್ಲ ಆಗ್ಲಿಕ್ಕಿದೆಯಾ ಏನು ಮಾಡೋದು ಗೊತ್ತಾಗ್ತಿಲ್ಲ ಅಂತ ಇಂದು ಒಂದು ವರ್ತಮಾನ ಇಲ್ಲ ಯಾಕೆಂದರೆ ಒಂದೋ ಭೂತದಲ್ಲಿರ್ತೇವೆ ಒಂದೋ ಭವಿಷ್ಯದಲ್ಲಿರ್ತೇವೆ ಭವಿಷ್ಯದಲ್ಲಿ ಇರ್ತೇವೆ ಅಂದ್ರೆ ಏನು ಭವಿಷ್ಯ ಏನು ಮಾಡೋದು ಅಂತಲ್ಲ ಭವಿಷ್ಯ ಏನಾಗಬಹುದು ಅಂತ ಯೋಚನೆಯಲ್ಲೇ ಈ ಕಾಲವೂ ಇಲ್ಲ ಆಗಿನ ಕಾಲ ನಮ್ಮ ಕೈಯಲ್ಲಿಲ್ಲ ಮುಂದಿನ ಕಾಲ ನಮ್ಮ ಕೈಯಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಆದರೆ ಭಗವಂತ ಹಾಗಲ್ಲ ಭೂತ ಮತ್ತು ಭವ್ಯ ಎರಡೂ ಕೂಡ ಭವತ್ನಲ್ಲಿರುವುದರಿಂದ ಪ್ರಭವತಿ ಆ ಪ್ರಭಾವ ಆ ಪ್ರಭುತ್ವ ಅವನಲ್ಲಿ ಇದೆ ಅಂತನೋ ದೃಷ್ಟಿಯಿಂದ ಅವನನ್ನು ತ್ರಿ ಸತ್ಯಂ ಮೂರು ಕಾಲವೂ ಅವನಿಗೆ ಸತ್ಯವೇ ಮೂರು ಕಾಲವು ಅವನಿಗೆ ಯಥಾವತ್ತಾಗಿ ಕೈಯಲ್ಲಿರುವಂಥದ್ದು ಸತ್ಯ ಅಂದರೆ ಈ ಜಗತ್ತು ಸತ್ಯಸ್ಯ ಯೋನಿಂ ಯೋನಿಮ್ ಈ ಸತ್ಯವಾದ ಜಗತ್ತಿಗೆ ಕಾರಣವನು ಇಲ್ಲದೇ ಇರುವುದನ್ನು ಸೃಷ್ಟಿ ಮಾಡುವುದೇನು ನೋಟೇ ಇಲ್ಲ ಪೇಪರ್ ಈಗ ಮಾಡಿದ ನೋಟ್ ತೋರಿಸಿದ